हलो स्नेहितरे नमस्कार एल्लरिगू वेलकम बैक टू माय चैनल ऊट एल्ल मुगिसि मध्याह्न मत्ते व्लॉग अन्नु शुरु माड्ता इदीनि अम्मा आकडे पात्रे तोळीता इद्रु अदक्के ऊट माड्दल्लेल्लानु कूड वर्सिकोळ्ता इद्रु नानु एनु माड्ता इदीनि अंत नोड्ता इद्र नानु इल्लि गिण्ण रेडी माड्कोळ्ता इदीनि ಗಿಣ್ಣದ ಹಾಲಿಗೆ ನಾನು ಇಲ್ಲಿ ಸ್ವಲ್ಪ ತೆಂಗಿನ ತುರಿ ಹಾಕಿದಿನಿ ಹಾಗೇನೇ ಜೀರಿಗೆ ಕೂಡ ಹಾಕಿದಿನಿ ಮೆಣಸಿನ ಕಾಳನ್ನ ಕುಟ್ಟಿ ಪುಡಿ ಮಾಡಿ ಹಾಕಿದಿನಿ ಏಲಕ್ಕಿ ಕೂಡ ಪೌಡರ್ ಮಾಡಿ ಹಾಕಿದಿನಿ ಹಾಗೇನೇ ಬೆಲ್ಲ ಕೂಡ ಹಾಕಿದಿನಿ ಇವಾಗ ಇದು ಚೆನ್ನಾಗಿ ಕುದಿಬೇಕು ಕುದಿತಾ ಕುದಿತಾ ಇದು ಗಟ್ಟಿ ಆಗ್ತಾ ಬರುತ್ತೆ ಇಷ್ಟೊಂದು ಕ್ವಾಂಟಿಟಿ ಇದೆ ಅಲ್ವಾ ಚೆನ್ನಾಗಿ ಅದು ಕುದ್ದು ಸ್ವಲ್ಪ ಪ್ರಮಾಣದಲ್ಲಿ ಆಗುತ್ತೆ ತುಂಬಾ ಹೊತ್ತು ಟೈಮ್ ಹಿಡಿಯುತ್ತೆ ಸ್ನೇಹಿತರೆ ಒಂದೂವರೆ ಗಂಟೆ ನನಗೆ ಟೈಮ್ ಹಿಡಿತು ಈ ಗಿಣ್ಣ ರೆಡಿ ಮಾಡೋದಕ್ಕೆ ಇನ್ನ ಕೂಡ ಇದು ರೆಡಿ ಆಗಿಲ್ಲ ಹಾಲೆಲ್ಲಾನು ಕೂಡ ಪೂರ್ತಿಯಾಗಿ ಆರಬೇಕು ಹಾಲೆಲ್ಲಾ ಒಂದ ರೀತಿ ಗಂಟ ಗಂಟ ತರ ಆಗುತ್ತೆ ರೆಡಿ ಆಗಿದ ನಂತರ ನಿಮಗೆ ಒಮ್ಮೆ ಕಾಣಿಸ್ತೀನಿ ಇದನ್ನ ಹೇಗಾಗಿದೆ ಅಂತ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಕೂಡ ಸೇರಿಸಿದ್ದೆ ರೆಡಿ ಆಗ್ತಾ ಆಗ್ತಾ ಈ ರೀತಿ ಆಗುತ್ತೆ ಗಿಣ್ಣ ಸ್ವಲ್ಪ ಪ್ರಮಾಣದಲ್ಲಿ ನಾನು ಇಲ್ಲಿ ತೆಂಗಿನಕಾಯಿ ಹಾಕಿರೋದು ಬರಿ ಹಾಲಲ್ಲೇ ಆಗಿರೋದು ತುಂಬಾ ಟೇಸ್ಟಿ ಆಗಿ ಬಂದಿತ್ತು ಸ್ನೇಹಿತರೆ ಗಿಣ್ಣ ಮಾತ್ರ ನನಗೆ ತುಂಬಾನೇ ಇಷ್ಟ ಅದಕ್ಕೆ ಇಲ್ಲಿ ಸಂಜೆ ಟೀ ಮಾಡ್ತಾ ಇದ್ದರು ನಾನು ಇಲ್ಲೇ ನಿಂತುಕೊಂಡಿದ್ದೀನಿ ಗಿಣ್ಣ ಮಾಡಿಬಿಟ್ಟು ನನಗಂತೂ ತುಂಬಾ ಸುಸ್ತಾಗಿತ್ತು ಬಿಟ್ರೆ ಅದು ತಳ ಹತ್ತ ಬಿಡುತ್ತೆ ಹಾಗಾಗಿ ತಿರುತಾನೇ ಇರಬೇಕಾಗುತ್ತೆ ನಿಂತು ನಿಂತು ಕಾಲೆಲ್ಲಾನು ಕೂಡ ನೋವು ಬಂದಿತ್ತು ನನಗೆ ತುಂಬಾ ಹೊತ್ತು ಒಂದೇ ಜಾಗದಲ್ಲಿ ನಿಂತುಕೊಂಡಿದ್ದೆ ಅಲ್ವಾ ಹಾಗಾಗಿ ತೇಜಸ್ ಮತ್ತೆ ಅನುಶ್ರೀ ಇಬ್ರುನು ಕೂಡ ಮೊಬೈಲ್ ನೋಡ್ತಾ ಕೂತಿದ್ರು ಅದಕ್ಕೆ ಟೀ ಮಾಡ್ತಾ ಇದ್ದಾರೆ ಅಂತ ನಾನು ಇಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ದೆ ಅಮ್ಮನ ಮನೆಗೆ ಹೋದಾಗ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತನೇ ಗೊತ್ತಾಗೋದಿಲ್ಲ ತುಂಬಾ ಬೇಗ ಟೈಮ್ ಓಡತಾನೆ ಇರುತ್ತೆ ಮನೆಯಲ್ಲಿ ಇದ್ದರೆ ನನಗೆ ಟೈಮ್ ಪಾಸ್ ಆಗೋದೇ ಕಷ್ಟ ನಾನು ಅದಕ್ಕೆ ಇಲ್ಲಿ ಮಾತಾಡ್ತಾ ಕೂತಿದ್ವಿ ಅಮ್ಮ ಏನೋ ಕೆಲಸದಲ್ಲಿ ಬಿಸಿ ಆಗಿದ್ದಾರೆ ಎರಡು ಮೂರು ದಿನದ ಹಿಂದೆ ತೆಂಗಿನಕಾಯನ್ನ ಸೊಲ್ದಿದ್ರಂತೆ ಮಾರಾಟ ಮಾಡೋದಕ್ಕೆ ಎಲ್ಲಾ ತೆಂಗಿನಕಾಯನ್ನು ಕೂಡ ತಿನ್ನೋದಕ್ಕೆ ಇಟ್ಕೊಳ್ಳೋದಿಲ್ಲ ತೋಟದಲ್ಲಿ ತುಂಬಾ ಜಾಸ್ತಿ ಆಗುತ್ತೆ ಅಲ್ವಾ ತೆಂಗಿನಕಾಯನ್ನು ಕೂಡ ಮಾರಾಟ ಮಾಡ್ತೀವಿ ತೆಂಗಿನಕಾಯನ್ನ ಸೊಲ್ದಿದ್ರಲ್ವಾ ಸಿಪ್ಪೆಲ್ಲಾನು ಕೂಡ ಇನ್ನ ಅಂಗಳದಲ್ಲೇನೇ ಇದೆ ನಾನು ಇವಾಗ ತೋಟದ ಕಡೆ ಹೋಗ್ತಾ ಇದೀನಿ ತೋಟದಲ್ಲಿ ಕಳೆ ಕೀಳೋಣ ಅಂತ ಹೋಗ್ತಾ ಇರೋದು ಅಮ್ಮ ಕೂಡ ಬರ್ತಾರೆ ನನ್ನ ಜೊತೆ ತೋಟದಲ್ಲಿ ಆದಂತ ಕಳೆ ಕೀಳೋದಕ್ಕೆ ಇವಾಗೆಲ್ಲಾನು ಕೂಡ ಮಷಿನ್ ಬಂದಿದೆ ನಮ್ಮ ಮನೆಯಲ್ಲಿ ಇಲ್ಲ ಸ್ನೇಹಿತರೆ ಕೈನಲ್ಲೇ ತೆಗಿತಾರೆ ಅಮ್ಮ ಅದಕ್ಕೆ ತುಂಬಾ ಜಾಸ್ತಿ ತೋಟದಲ್ಲಿ ಕಳೆ ಇದ್ರೆ ಅಡಕೆ ಬಿದ್ದಿದ್ದು ಗೊತ್ತಾಗೋದಿಲ್ಲ ಹಾಗಾಗಿ ತೋಟದಲ್ಲಿ ಆದಂತ ಕಳೆನ ಕ್ಲೀನ್ ಮಾಡಬೇಕು ಎಲ್ಲರ ಮನೆಯಲ್ಲೂ ಕೂಡ ಸಾಮಾನ್ಯವಾಗಿ ತೋಟದಲ್ಲಿ ಆದಂತ ಕಳೆನ ಕ್ಲೀನ್ ಮಾಡ್ತಾರೆ ನಾನು ಇಲ್ಲಿ ಇವಾಗ ಕಳೆ ತೆಗಿತಾ ಇದೀನಿ ಕತ್ತಿ ಸಹಾಯದಿಂದ ತೆಗಿತೀವಿ ನಾವು ಮುಂಚೆಲ್ಲಾನು ಕೂಡ ಕೈಯಲ್ಲೇ ತೆಗಿತಾ ಇದ್ರು ಇವಾಗ ಸ್ವಲ್ಪ ಕತ್ತಿ ಸಹಾಯದಿಂದ ಈ ಕಳೆನ ಬಿಡಿಸ್ಕೊಳ್ತೀವಿ ನೀವು ಕೇಳಬಹುದು ತೆಗೆದಂತ ಕಳೆನ ಏನು ಮಾಡ್ತೀರಾ ಅಂತ ತಿನ್ನೋದಕ್ಕೆ ಹಾಕ್ತೀವಿ ಎಮ್ಮೆಗೆ ಮತ್ತೆ ಹಸುಗೆಲ್ಲಾನು ಕೂಡ ಎಮ್ಮೆ ಮತ್ತೆ ಹಸು ಅವಕ್ಕೆ ಎಷ್ಟು ಬೇಕೋ ಅಷ್ಟು ತಿಂದು ಆಮೇಲೆ ಬಿಟ್ಟಾಕ್ತವೆ ಈ ಕತ್ತಿನಲ್ಲಿ ಕಳೆ ಸೌರುವಾಗ ಸ್ವಲ್ಪ ಜಾಗೃತೆ ಇರಬೇಕು ಸ್ವಲ್ಪ ಏನಾದರೂ ಕತ್ತಿ ತಪ್ಪಿದ್ರೂ ಕೂಡ ಕೈ ಮೇಲೆ ಬರುತ್ತೆ ಕೈ ಕುಯ್ದು ಹೋಗುತ್ತೆ ಹಾಗಾಗಿ ನಮಗೆಲ್ಲಾನು ಕೂಡ ಅಭ್ಯಾಸ ಇದೆ ಮುಂಚೆಯಿಂದನು ಕೂಡ ನಾವು ಕಳೆ ಎಲ್ಲ ತೆಗಿತಾ ಇದ್ವಿ ಅಲ್ವಾ ಹಾಗಾಗಿ ಹೆದರಿಕೆ ಅಂತ ಅನ್ಸೋದಿಲ್ಲ ಸ್ನೇಹಿತರೆ ಮುಂಚೆಯಿಂದನು ಕೂಡ ನಾವು ತೋಟದಲ್ಲಿ ಕಳೆ ಕೀಳೋದು ಎಲ್ಲ ಕೆಲಸ ಮಾಡ್ತಾ ಇದ್ವಿ ನನಗೆಲ್ಲೋ ಒಂದ್ ಕಡೆ ಆವಾಗೆಲ್ಲ ಅನ್ಸೋದು ಯಾವಾಗಲೂ ಕೂಡ ತೋಟದ ಕೆಲಸ ನಾನು ಹೋಗೋ ಮನೆಯಲ್ಲಿ ತೋಟ ಎಲ್ಲಾನು ಕೂಡ ಇರಬಾರ್ದು ಹುಡುಗ ಏನಾದರೂ ಒಂದು ಒಳ್ಳೆ ಉದ್ಯೋಗ ಮಾಡ್ಕೊಂಡಿದ್ರೆ ಸಾಕು ಅಂತ ಅನಿಸ್ತಾ ಇತ್ತು ಇವಾಗ ನನಗೆ ಅನ್ಸತ್ತೆ ಏನಂತಂದರೆ ಸ್ವಲ್ಪನಾದರೂ ನನ್ನ ಹಸ್ಬೆಂಡ್ ಮನೆಯಲ್ಲಿ ತೋಟ ಇರಬೇಕಾಗಿತ್ತು ಅಂತ ಯಾಕೆಂತಂದರೆ ಟೈಮ್ ಪಾಸ್ ಆಗಿದ್ದೆ ಗೊತ್ತಾಗೋದಿಲ್ಲ ಸ್ನೇಹಿತರೆ ನಿಜಕ್ಕೂ ಕೂಡ ಈ ಜೀವನನ ನಾನು ಮಿಸ್ ಮಾಡ್ಕೊಳ್ತೀನಿ ಮುಂಚೆಲ್ಲ ನನಗೆ ಹಾಗೆ ಅನಿಸ್ತಾ ಇರಲಿಲ್ಲ ಇವಾಗ ಹಾಗೆ ಅನಿಸತ್ತೆ ಇಂತಹ ಜೀವನನ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಮ್ಮನ ಮನೆಗೆ ಹೋದಾಗ ಎಂಜಾಯ್ ಮಾಡಬೇಕಷ್ಟೇನೆ
ಇಲ್ಲಿ ಹೇಗೆ ಅಂತಂದ್ರೆ ಅಕ್ಕಪಕ್ಕದ ಮನೆಯವರು ಈ ಹುಲ್ಲೆಲ್ಲಾನು ಕೂಡ ಬೇಕು ಅಂತಂದ್ರೆ ಅವರೇ ಈ ರೀತಿ ಕತ್ತಿನಲ್ಲಿ ಸೌರ್ಬಿಟ್ಟು ತಗೊಂಡು ಹೋಗ್ತಾರೆ ಹಸುವಿಗೆಲ್ಲ ಹಾಕೋದಕ್ಕೆ ತುಂಬಾ ಜನ ಬರ್ತಾರೆ ಕೆಲವೊಮ್ಮೆ ಕೆಲವೊಂದು ದಿನ ಯಾರು ಕೂಡ ಬರೋದಿಲ್ಲ ಸ್ನೇಹಿತರೆ ಯಾರಾದರೂ ಬಂದಾಗ ನಾವು ಇದನ್ನ ತಗೊಂಡು ಹೋಗಿ ಅಂತ ಹೇಳ್ತೀವಿ ಯಾಕೆಂತಂದ್ರೆ ಅಡಕೆ ಎಲ್ಲ ಬಿದ್ದಾಗ ಹೆಕ್ಕೋದಕ್ಕೆ ಈಜಿ ಆಗುತ್ತೆ ಅಲ್ವಾ ಹಾಗಾಗಿ ತೋಟ ಕೂಡ ಕ್ಲೀನ್ ಆದಾಗ ಆಗುತ್ತೆ ಅಂತ ಮುಂಚೆ ಎಲ್ಲ ತುಂಬಾ ಹಸುಗಳು ಇದ್ವು ಯಾರಿಗೂ ಕೂಡ ಕೊಡ್ತಾ ಇರಲಿಲ್ಲ ಈ ಹುಲ್ಲುಗಳನ್ನೆಲ್ಲಾನು ಕೂಡ ಇವಾಗ ಯಾರಾದರೂ ಕೇಳಿದ್ರೆ ಕೊಡ್ತೀವಿ ತಗೊಂಡು ಹೋಗೋದಕ್ಕೆ ಹಸುವಿಗೆ ತಿನ್ನೋದಕ್ಕೆ ಈ ಕಳೆ ಮಾತ್ರ ಹಾಕೋದಿಲ್ಲ ಸ್ನೇಹಿತರೆ ಇದರ ಜೊತೆ ಒಣಗಿದ ಹುಲ್ಲು ಕಟ್ಟನ್ನ ನಾವು ಬೇಸಿಗೆ ಟೈಮ್ ನಲ್ಲಿ ಖರೀದಿ ಮಾಡ್ತೀವಿ ಗದ್ದೆ ಬೆಳಿತಾರಲ್ವಾ ಗದ್ದೆ ಹುಲ್ಲನ್ನ ಅದನ್ನು ಕೂಡ ನಾವು ಸ್ಟೋರ್ ಮಾಡಿ ಇರ್ತೀವಿ ಅಮ್ಮನ ಜೊತೆ ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ಕಳೆನೆಲ್ಲಾನು ಕೂಡ ನಾನು ತೆಕ್ಕೊಟ್ಟೆ ಇವಾಗ ನಾನು ಅರಿಶಿನ ಎಲೆ ತೆಗೆಯೋಣ ಅಂತ ಹೋಗ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಕೂಡ ಬೆಳಿತಾರೆ ಅರಿಶಿನ ಎಲೆನ ಇವಾಗ ಸ್ವಲ್ಪ ಇದು ಕೆಂಪಗೆ ಆಗಿಬಿಟ್ಟಿದೆ ತುಂಬಾ ಬಿಸಿಲಲ್ವಾ ಹಾಗಾಗಿ ಅಮ್ಮ ಇವತ್ತು ಅರಿಶಿನ ಎಲೆ ಕಡುಬು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಮಂಗಳೂರು ಸೌತೆಕಾಯಿ ಹಾಕಿಬಿಟ್ಟು ಹಾಗಾಗಿ ನಾನು ಇಲ್ಲಿ ಇದನ್ನ ಕಟ್ ಮಾಡೋದಕ್ಕೆ ಬಂದಿದ್ದೀನಿ ಅರಿಶಿನ ಕೊಂಬನ್ನ ಬೇಕಂತಂದಾಗ ಮಾತ್ರ ನಾವು ಕಿತ್ತುಕೊಳ್ತೀವಿ ಇಲ್ಲ ಅಂತಂದ್ರೆ ಕೀಳೋದಿಲ್ಲ ಬೇಸಿಗೆ ಕಾಲದಲ್ಲಿ ಈ ಅರಿಶಿನ ಎಲೆ ಎಲ್ಲಾನು ಕೂಡ ಒಣಗೋಗುತ್ತೆ ಅಲ್ವಾ ಮಳೆಗಾಲದಲ್ಲಿ ವಾಪಸ್ ಅದಾಗೇನೆ ಚಿಗುರುಕೊಳ್ಳುತ್ತೆ ಇಲ್ಲಿ ತುಂಬಾ ವರ್ಷ ಆಯ್ತು ಇಲ್ಲಿ ಅರಿಶಿನ ಎಲೆ ಆಗೋದಕ್ಕೆ ಶುರುವಾಗಿ ನಾನು ಅತ್ತೆ ಮತ್ತೆ ತೇಜಸ್ ಮೂರು ಜನನು ಕೂಡ ಪಕ್ಕದ ಮನೆಗೆ ಹೋಗಿದ್ವಿ ಅನುಅಂಕಿತ ಮನೆಗೆ ಹೋಗಿದ್ವಿ ಬೆಳಿಗ್ಗೆ ಒನ್ ಟೈಮ್ ಹೋಗಿದ್ವಿ ಅಲ್ವಾ ಅಲ್ಲಿ ಕೆಲವೊಂದಿಷ್ಟು ಶಾಸ್ತ್ರಗಳಿತ್ತು ಅಂತ ಹೇಳಿದ್ದೆ ಅಲ್ವಾ ಕಳೆದ ವ್ಲಾಗಲ್ಲಿ ಇವಾಗ ಊಟ ಮಾಡ್ಕೊಂಡು ಬರೋದಕ್ಕೆ ಹೋಗಿದ್ವಿ ಊಟಕ್ಕೆ ಕರೆದಿದ್ರು ಮಧ್ಯಾಹ್ನ ಹೊತ್ತು ನಾವು ಹೋಗಿರಲಿಲ್ಲ ಸಂಜೆ ಟೈಮ್ನಲ್ಲಿ ಹೋಗಿದ್ವಿ ಊಟಕ್ಕೆ ಹೋಗಿಲ್ಲ ಅಂತಂದರೆ ಬೇಜಾರು ಮಾಡ್ಕೊಳ್ತಾರೆ ಅಂತ ಹೋಗಿದ್ವಿ ಅನುಅಂಕಿತ ಮನೆಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಬರ್ತಾ ಇದ್ದೀವಿ ನಮ್ಮ ಮನೆಯಿಂದ ತುಂಬಾ ಜೋರಾಗಿ ಕರೆದ್ರೆ ಮಾತ್ರ ಪಕ್ಕದ ಮನೆಗೆಲ್ಲಾನು ಕೂಡ ಕೇಳಿಸತ್ತೆ ಇಲ್ಲಾಂತಂದ್ರೆ ಕೇಳೋದಿಲ್ಲ ಸಣ್ಣಕ್ಕೆ ಮಾತಾಡಿದ್ರೆಲ್ಲಾನು ಕೂಡ ಕೇಳೋದಿಲ್ಲ ನೀವು ಕೇಳ್ತೀರಿ ನೀವು ತುಂಬಾ ಆರಾಮಾಗಿ ಓಡಾಡ್ತಿರಲ್ವಾ ಹಾವುಗಳೆಲ್ಲ ಇರೋದಿಲ್ವಾ ಅಂತ ಹಾವುಗಳೆಲ್ಲ ಇರತ್ತೆ ಸ್ನೇಹಿತರೆ ಸ್ವಲ್ಪ ನೋಡ್ಕೊಂಡು ಓಡಾಡಬೇಕು ಹಾವುಗಳೆಲ್ಲ ಓಡಾಡ್ತಾ ಇರತ್ತೆ ಎಲ್ಲ ಟೈಮ್ನಲ್ಲೂ ಕೂಡ ಸಿಗತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಕೆಲವೊಂದು ಬಾರಿ ಹಾವೆಲ್ಲನು ಕೂಡ ಸಿಗತ್ತೆ ಇನ್ನು ನೀವು ತುಂಬ ಜನ ಕೇಳಿದ ಪ್ರಶ್ನೆ ಏನಪ್ಪ ಅಂತಂದರೆ ಕಾಡು ಪ್ರಾಣಿಗಳ ಭಯ ಇಲ್ವಾ ಅಂತ ಇಲ್ಲ ಇವತ್ತುವರೆಗೂ ಕೂಡ ಯಾರಿಗೂ ಕೂಡ ಹಾನಿ ಮಾಡಿದ್ದಿಲ್ಲ ಕಾಡು ಪ್ರಾಣಿಗಳು ಆದರೆ ನಾಯಿ ಎಲ್ಲನೂ ಕೂಡ ಕಚ್ಕೊಂಡು ಹೋಗಿಬಿಡತ್ತೆ ಹುಲಿ ಬಂದುಬಿಟ್ಟು ಅದು ಒಂದೇ ಬೇಜಾರು ಇನ್ನು ಹಸುವಿನ ಕೊಟ್ಟಿಗೆ ಎಲ್ಲನೂ ಕೂಡ ಸ್ವಲ್ಪ ಜೋಪಾನ ಮಾಡಬೇಕು ಹುಲಿಯೆಲ್ಲ ಬರುತ್ತೆ ಅಲ್ವಾ ಹಾಗಾಗಿ ನಾನಿಲ್ಲಿ ಅರಿಶಿನ ಎಲೆನ ತೊಳೆಯೋಣ ಅಂತ ಬಂದಿದ್ದೀನಿ ಅಮ್ಮ ರಾತ್ರಿನೇ ಕಡುಬು ಮಾಡಿರ್ತೀನಿ ಅಂತ ಹೇಳಿದ್ರು ಬೆಳಿಗ್ಗೆ ತಿಂಡಿಗೆ ಈಸಿ ಆಗತ್ತೆ ಅಂತ ನಾವು ಬೆಳಿಗ್ಗೆ ಬೇಗನೆ ಹೊರಡಬೇಕು ಹಾಗಾಗಿ ಅಮ್ಮ ಕಡುಬು ಮಾಡಿರ್ತೀನಿ ಅಂತ ಹೇಳಿದ್ರು ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ರು ಅಮ್ಮ ಮೊದಲಿಗೆ ಆ ಪಾತ್ರೆನ ತೊಳ್ಕೊಂಡೆ ಅರಿಶಿನ ಎಲೆ ಎಲ್ಲಾನು ಕೂಡ ತೊಳೆದ್ಬಿಟ್ಟು ಪಾತ್ರೆನಲ್ಲಿ ಹಾಕೋದಕ್ಕಾಗತ್ತೆ ಅಂತ ಒಂದೊಂದೇ ಎಲೆನ ನೀಟಾಗಿ ನಾನಿಲ್ಲಿ ತೊಳ್ಕೊಳ್ತಾ ಇದ್ದೀನಿ ಸುಮಾರು 25-30 ಎಲೆನ ತೆಗೆದಿದ್ದೆ ನಾನು ಅರಿಶಿನ ಎಲೆನ ನಾವು ಪಕ್ಕದ ಮನೆಗೆ ಹೋಗಿ ಬರುವಷ್ಟರಲ್ಲಿ ಅಮ್ಮ ಅಕ್ಕಿ ತರಿ ಮಾಡಿಟ್ಟಿದ್ರು ಕಡುಬು ಮಾಡೋದಕ್ಕೆ ಅಕ್ಕಿ ತರಿಬೇಕಾಗತ್ತೆ ಅಲ್ವಾ ಹಾಗಾಗಿ ನಾನಿವಾಗ ಅತ್ತೆ ಜೊತೆ ಎಲ್ಲಾನು ಕೂಡ ಮಾತಾಡ್ತಾ ಮಾತಾಡ್ತಾ ಈ ಅರಿಶಿನ ಎಲೆನ ಒಂದು ಬಟ್ಟೆ ಸಹಾಯದಿಂದ ಒರೆಸ್ಕೊಳ್ತಾ ಇದ್ದೀನಿ ಕಡುಬು ಮಾಡೋ ಕೆಲಸ ಅಮ್ಮಂದು ಹೆಲ್ಪ್ ಮಾಡೋ ಕೆಲಸ ಮಾತ್ರ ನಮ್ಮದು ಆ ಕಡೆ ಅತ್ತೆ ಮಂಗಳೂರು ಸೌತೆಕಾಯನ್ನು ಕೂಡ ಕಟ್ ಮಾಡ್ತಾ ಇದ್ರು ಕೂತ್ಕೊಂಡು ಮಂಗಳೂರು ಸೌತೆಕಾಯಿಂದನೂ ಕೂಡ ಕಡುಬು ಮಾಡ್ಬೋದು ಹಾಗೆಯೇ
ಈ ಕುಕ್ಕುಂಬರ್ ಬರುತ್ತೆ ಅಲ್ವಾ ಸೌತೆಕಾಯಿ ಸ್ವಲ್ಪ ದೊಡ್ಡದಾಗಿ ಅದರಿಂದನೂ ಕೂಡ ಕಡಬ ಮಾಡಬಹುದು ಸ್ನೇಹಿತರೆ ನಮ್ಮ ಕಡೆ ದೀಪಾವಳಿಗೆ ಕಂಪಲ್ಸರಿ ಮಾಡಲೇಬೇಕು ಕಡಬನ್ನ ಅದಕ್ಕೆ ಇಲ್ಲಿ ಮಂಗಳೂರು ಸೌತೆಕಾಯನ್ನ ತುರಿತಾ ಇದ್ರು ನಾವೆಲ್ಲಾನೂ ಕೂಡ ರೆಡಿ ಮಾಡ್ಕೊಟ್ವಿ ಅಮ್ಮ ಇಲ್ಲಿ ಕಡಬನ್ನ ಕಟ್ತಾ ಇದ್ದಾರೆ ಅರಿಶಿನ ಎಲೆನಲ್ಲಿ ತುಂಬಾ ವರ್ಷಗಳಾಗಿತ್ತು ಅಮ್ಮನ ಕೈಯಲ್ಲಿ ಮಾಡಿದಂತಹ ಕಡಬನ್ನ ತಿಂದೆನೆ ನೀವು ಮತ್ತೆ ಕೇಳ್ತೀರಿ ಯಾಕೆ ನಿಮ್ಮ ಅಮ್ಮನನ್ನ ತೋರಿಸಿಲ್ಲ ಅಂತ ಅಮ್ಮ ಮೊಬೈಲ್ ಹಿಡ್ಕೊಂಡು ಹೋಗ್ತಾ ಇದ್ದಾಗ್ಲೇ ನಾನು ವಿಡಿಯೋ ಮಾಡಬೇಡಿ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಅಮ್ಮನನ್ನ ತೋರಿಸಿಲ್ಲ ಸ್ನೇಹಿತರೆ ತುಂಬಾ ವಿಡಿಯೋಸ್ ಅಲ್ಲಿ ನಾನು ತೋರಿಸಿದಿನಿ ಕೂಡ ಲಾಸ್ಟ್ ಟೈಮ್ ಗಣೇಶ ಹಬ್ಬದಲ್ಲಿ ಚಿಕ್ಕಮ್ಮ ಮನೆಗೆ ಬಂದಿದ್ರಲ್ವಾ ಆವಾಗೆಲ್ಲಾನು ಕೂಡ ತೋರಿಸಿದ್ದೆ ನಮ್ಮ ಕಡೆ ಒಂದೇ ಎಲೆನಲ್ಲಿ ಕಡಬನ್ನ ಕಟ್ಟೋದಿಲ್ಲ ಈ ರೀತಿ ಎರಡು ಎಲೆನ ಇಡ್ತಾರೆ ಸ್ನೇಹಿತರೆ ಅತ್ತೆ ಮನೆಯಲ್ಲಿ ಒಂದೇ ಎಲೆನಲ್ಲಿ ಕಡಬು ಕಟ್ತಾರೆ ಅಮ್ಮ ಇವಾಗ ಕಡಬನ್ನ ಕಟ್ತಾರೆ ನೀವು ನೋಡಬಹುದು ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ ಅಲ್ವಾ ಈ ರೀತಿ ಎರಡು ಎಲೆನಲ್ಲಿ ಕಡಬು ಕಟ್ತಾರೆ ನೀವು ಯಾರಾದರೂ ಈ ರೀತಿ ಕಡಬನ್ನ ಕಟ್ತೀರಾ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ನಾನಿಲ್ಲಿ ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ದೆ ಎಲೆನ ಜೋಡಿಸ್ಕೊಡ್ತಾ ಇದ್ದೆ ಬೇಗ ಬೇಗ ಆಗುತ್ತೆ ಅನ್ನೋಗೋಸ್ಕರ ಪಕ್ಕದಲ್ಲಿ ಹಾಲನ್ನು ಕೂಡ ಕಾಯೋದಕ್ಕೆ ಇಟ್ಟಿದ್ದಾರೆ ಅಮ್ಮ ತನ್ವಿಯ ಡ್ಯಾನ್ಸ್ ನೋಡಿ ತನ್ವಿಗೆ ಸಾಂಗ್ಸ್ ಎಲ್ಲ ಹಾಕಿದ್ರೆ ಸಾಕು ತನ್ವಿ ಒಬ್ಳೇನೆ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಸಾಂಗ್ ಎಲ್ಲಾನು ಕೂಡ ಸ್ಟಾಪ್ ಆಗಿದ ನಂತರ ಕೈ ಮಾಡಿ ತೋರಿಸ್ತಾಳೆ ಮತ್ತೆ ಹಾಕಿ ಅಂತ ಇವಾಗ ನಾನು ಸ್ವಲ್ಪ ಕೈಯನ್ನು ಹಿಡ್ಕೊಂಡಿದ್ದೆ ಒಬ್ಳೇ ನಿಂತ್ಕೊಳ್ಳೋದಿಲ್ಲ ಏನಾದರೂ ಸಪೋರ್ಟ್ ಇದ್ದರೆ ನಿಂತ್ಕೊಳ್ತಾಳೆ ಹಿಡ್ಕೊಂಡೆಲ್ಲಾನು ಕೂಡ ನಡೀತಾಳೆ ತನ್ವಿ ಡ್ಯಾನ್ಸ್ ನೋಡಿಬಿಟ್ಟು ಎಲ್ಲರೂ ಕೂಡ ನಗ್ತಾ ಇದ್ರು ನಮ್ಮ ಮನೆಯವರು ವಿಡಿಯೋ ಮಾಡ್ತಾ ಇದ್ರು ಮಕ್ಕಳು ಏನೇ ಮಾಡಿದ್ರು ಕೂಡ ಮುದ್ದು ಅಲ್ವಾ ಇನ್ನು ನಾವು ರಾತ್ರಿ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಟಿ ವಿ ನೋಡ್ತಾ ಕೂತಿದ್ವಿ ಇನ್ನು ನಾನು ಇವತ್ತಿನ ಈ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ